ಪುಸ್ತಕದ ಹೆಸರು ಶ್ರೀಕೃಷ್ಣ ಸಂಧಾನ. ದೃಶ್ಯ ತೆಂಗನಹಳ್ಳಿಯಲ್ಲಿ ಒಂದು ಬೇಷ್ಟು ಹಳ್ಳಿಕಟ್ಟೆ ಹತ್ರ ಬಂದು ಏನೋ ಚಿಂತಿಸ್ಕೊಂಡು ಕೂತಿರ್ತಾರೆ. ಮಟ್ ಮಟ್ ಮಧ್ಯಾಹ್ನ ಏನೋ ಯೋಚನೆ ಮಾಡ್ಕೊಂಡು ಹಳ್ಳಿ ಕಟ್ಟೆ ತಂಪ ಬಂದು ಕುಂತ್ಕೊಂಡ್ಬಿಟ್ಟಿದಾರೆ. ಏನ್ ಈಸಿಯ ಬಾಸಿದ ಬಾ. ಏನಿಲ್ಲ ಕಣ, ಅದೇ ಎರಡು ಹಳ್ಳಿಗಳು ಸೇರ್ಕೊಂಡು ಜಾತ್ರೆ ಮಾಡ್ತಾವ್ ನೋಡು. ಒಂದೊಂದು ಹಳ್ಳಿಯವರು ಒಂದೊಂದು ಜವಾಬ್ದಾರಿ ತಗೊಂಡ್ ಮಾಡ್ತಾವ್ರೆ. ನಮ್ಮ ಹಳ್ಳಿ ಕಡೆ ಏನೋ ಒಂದ್ ನಾಟಕ ಮಾಡುವ ಅನ್ಕೊಂಡಿದ್ವಿ. ಓಹೋ, ನಿಂಗೆ ಗೊತ್ತು, ನಮ್ಮ ಹಳ್ಳಿಯಲ್ಲಿ ಇರೋರೆಲ್ಲರೂ ಅಕ್ಷರ ಕಾಣ್ದಿರೋ ಜವಾಬ್ ನನ್ನ ಮಕ್ಕಳೇ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ನೋಡು. ಏ ಅದ್ಯಾಕೆ ಬೇಕು ಹಂಗಂದಿನ? ನಮ್ಮ ಊರ್ನಾಗೆ ಓದು ಬರಹ ತಿಳಿದೇ ಇರೋರೆ ಅವರೇ ನಿಜ. ಆದ್ರೆ ನಾಲ್ಕು ಡೈಲಾಗ್ ನ ನೆನ್ಪಿಟ್ಕೊಂಡು ಆಟ ನಡ್ಸ್ಕೊಡ್ತಾರೆ. ಅಷ್ಟು ನೆನ್ಪಿನ ಶಕ್ತಿ ಇಲ್ಲ ಅನ್ಕೊಂಡ್ಬಿಟ್ಟಿದೀರಾ ನಮ್ಗೆ? ಓ ಆಯ್ತು ಬಿಡಪ್ಪ, ನೀನೇಗಿದ್ದೆ ಸರಿ ಅಂಗಾರೆ ನೀನೆ ಹೇಳ್ಬಿಡು ನಮ್ ನಾಟಕ ಯಾರ್ಯಾರ ನಾಕೊಂಡ್ರೆ ಚೆನ್ನಾಗ್ ಬರ್ತದೆ ಅಂತ. ಅದು ಒಂದ್ಕಿಂತ ನೋಡಬಿಡುವ ಅಲ್ಲ ಬೇಡ್ರೆ. ಅದೇನ್ ನಾಟಕ, ಅದೇನ್ ಕತೆ, ಏನು ಹೇಳೇ ಇಲ್ಲ ನೀವು ನನ್ ಬುದ್ಧಿ ಇಷ್ಟು. ಸರಿ ಕೇಳ್ತ, ನಾವು ಮಾಡ್ತಿರೋ ನಾಟಕ ಮಹಾಭಾರತದ ಒಂದ್ ಮುಖ್ಯ ಭಾಗ ನೋಡ ಬೇಡ್ರೆ. ಬೇಡ್ರೆ ಏನಾಯ್ತು ದುಸ್ಯಾಸ ನನ್ ಪಕ್ಕ ನಂಗೆ ನೋಡಿ. ಅಯ್ಯೋ ಥೂ ನಿನ್ ಜನ್ಮಕ್ಕೆ, ನಾವು ಮಾಡ್ತಿರೋ ವಸ್ತ್ರಪಾಣ ಭಾಗ ಅಲ್ವೋ ಇನ್ಯಾವುದು? ಈ ಕೃಷ್ಣ ಸಂಧಾನ ಭಾಗ. ಅದು ಈ ಪಾಂಡವರು ಕೌರವರು ಯುದ್ಧ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಶ್ರೀಕೃಷ್ಣನ ಹತ್ರ ಬರ್ತಾರೆ. ಕೃಷ್ಣಾನಿ ನಮ್ ಪಕ್ಷ ವಹಿಸು, ಕೃಷ್ಣಾನಿ ನಮ್ ಪಕ್ಷ ವಹಿಸು ಅಂತ. ಆಗಲ್ಲ ಆಗುವಂತ ಮಾತುಕತೆನೆ ಈ ಶ್ರೀಕೃಷ್ಣ ಸಂಧಾನ ಅನ್ನೋದು. ಇದೇ ಮಹಾಭಾರತದ ಯುದ್ಧಕ್ಕೆ ಒಂದ್ ಮಹಾ ತಿರುವು ಕೊಟ್ಟಂತ ಭಾಗ ನೋಡು. ಇದನ್ ಮಾಡ್ಬೇಕು. ಓಹೋ ಅರ್ಥ ಆಯ್ತು ಬಿಡಿ. ಅಂದಂಗೆ ಯಾವ ಪಾತ್ರ ಬರ್ತದೆ ಮೇಡ್ರೆ? ಶ್ರೀಕೃಷ್ಣ, ಅರ್ಜುನ, ದುರ್ಯೋಧನ, ಒಂದ್ ಪಾತ್ರ. ಇಷ್ಟ ಪಾತ್ರ ಸದ್ಯಕ್ಕೆ ಜನ ಬೇಕು ನೋಡಪ್ಪ. ಓ ಕೆಲ್ಸ ಮಾಡಿ, ಈ ದುರ್ಯೋಧನ ಪಾತ್ರ ಶಂಕರ ಶಿವ ನಾ
ಇದೇಕೆ ಹೀಗೆ ನಗುತ್ತಿರುವಿರಿ ಪ್ರಭು? ಏನು ಇಲ್ಲ ಪಿಯೇ, ಎಲ್ಲ ದುಷ್ಟರ ಕುಟಿಲ ಸಂಧಾನದ ಪ್ರಯತ್ನವಷ್ಟೇ. ನಿಮ್ಮ ಒಗಟಿನ ಮಾತೇ ನನಗೆ ಅರ್ಥವಾಗುತ್ತಿಲ್ಲವಲ್ಲ. ಪಾಂಡವರು ತಮಗೆ ಬರಬೇಕಾಗಿದ್ದ ಅರ್ಧರಾಜ್ಯವನ್ನು ಕೊಡು ಎಂದು ಕೌರವರಲ್ಲಿ ಕೇಳಿದಾಗ ಈ ದುರ್ಯೋಧನನು ಯಾವ ಸಂಧಿಗೂ ಒಪ್ಪದೇ ಇಲ್ಲವಂತೆ. ಹಾಗಾಗಿ ಈಗ ಯುದ್ಧ ಅನಿವಾರ್ಯವಾಗಿದೆ ದೇವಿ. ಹಾಗಾದರೆ ಮತ್ತೆ ಯುದ್ಧ ಶುರುವಾಯಿತೆ ಪ್ರಭು. ಛೇ, ಇವರ ಕಿತ್ತಲಾಟದಿಂದ ನನಗೆ ನಿದ್ರೆ ಇಲ್ಲದಂತಾಗಿದೆ. ಅಯ್ಯೋ, ಅದು ಕಿತ್ತಲಾಟ ಅಲ್ಲ, ಕಿತ್ತಾಟ ಅಷ್ಟೇ. ನಾನು ಇಲ್ಲ ಬಯತಿದ್ದಕ್ಕೆ ನೀನ್ ಡೈಲಾಗ್ ಹೇಳಪ್ಪ ಸಾಕು. ಅದು ಕಿತ್ತಲಾಟ ಅಲ್ಲ ಕಣಮ್ಮ, ಕಿತ್ತಾಟ. ಇವರ ಕಿತ್ತಾಟದಿಂದ. ಸರ್ ನಮಸ್ತೆ. ಇವರ ಕಿತ್ತಾಟದಿಂದ ಏನ್ ಆಟಿಸ್ಲು ಕಣಮ್ಮ? ಕೃಷ್ಣ ಇಲ್ಲ ಯೋನಿ. ಓ ಇರಪ್ಪ, ಎತ್ತಿ ಮಡಿ. ಛೇ, ಇವರ ಕಿತ್ತಾಟದಿಂದ ನನಗೆ ನಿದ್ರೆ ಇಲ್ಲದಂತಾಗಿದೆ. ನಿನ್ನ ನಿದ್ರೆ ಏನಾಯ್ತು ದೇವಿ? ನೀವು ಅವರಿಬ್ಬರ ನಡುವೆ ಸಂಧಿ ಸಂಧಿ ಎಂದು ಓಡಾಗ ನಾನು ಹೇಗೆ ಸಲೀಸಾಗಿ ನಿದ್ರಿಸಲಿಯ? ಸಿಂತಿಸಬೇಡ ದೇವಿ, ಸಿಂತಿಸಬೇಡ. ಈ ಯುದ್ಧದಲ್ಲಿ ನಾನು ನಿರ್ವಸ್ತ್ರನು. ಯಾರು ಹೆಂಗೆ ಕಿತ್ತಾಡಿದರು ನಾನು ಸುಮ್ಮನಿದ್ದು ಬಿಡುವೆ. ನಿನ್ನ ಮಾತಿಗೆ ಎಟ್ಟುಂಡೇ ದೇವಿ. ಹಾಗಾದರೆ ನಾನು ಆದರಣೀಯರಾದೆ. ಅಮ್ಮ ಆದರಣಿ, ಅದು ಆದರಣೀಯಳಾದೆ ಕಣಮ್ಮ. ಆದರಣೀಯಳಾದೆ. ಈ ಯುದ್ಧದಲ್ಲಿ ನಾನು ಯಾರ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಸಾಪಾಠ ಮಾಡಿದ್ದೇನೆ. ಯಾರ ಕತ್ತಿ ಅಂದ್ರೆ ಬೇರೆ ಬೇರೆ ಅರ್ಥ ಬರ್ತದೋ. ಯಾವ ಅಸ್ತ್ರವನ್ನೂ ಹಿಡಿಯದೆ ಯುದ್ಧ ಮಾಡುವೆ ಅನ್ನು ಯಾರ ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಸಾಪಾಠ ಮಾಡಿದ್ದೇನೆ. ನಿನ್ನ ಮಾತಿಗೆ ಎಡೆಯುಂಡೇ ದೇವಿ. ಇದು ಯಾವ ಮಾಯದಾಟ ಪ್ರಭು? ಇದು ಮಾಯಾಟವಲ್ಲದೆ ಈ ಏಳು ಗೋಪಾಲನ ಮಧುರ ರೂಪವನ್ನಷ್ಟೇ ಜನರು ಕಂಡಿದ್ದಾರೆ. ಅದೇನು ಪಿಳಂಗುವಿ ನಂಗಿಡ್ಕೊಂಡಿದ್ಯಾ? ಒಪ್ಪಿಸ್ಕೊಳ ಆ ಕಡಿಕ ಈ ಕಡಿಕ ಕ್ಲಾಸ್. ಈ ಏಳು ಗೋಪಾಲನ ಮಧುರ ರೂಪವನ್ನಷ್ಟೇ ಜನರು ಕಂಡಿದ್ದಾರೆ. ಈಗ ಈ ಕೃಷ್ಣನ ಬೇರೆ ರೂಪವನ್ನೇ ನೋಡುತ್ತಾರೆ. ನೀನಿನ್ನು ಹೊರಡು, ನಾನು ಕ್ಷಣಕಾಲ ಪವಡಿಸಿ ವಿಶ್ರಾಂತಿ ಪಡೆಯುತ್ತೇನೆ. ನೀನಿನ್ನು ಹೊರಡು, ಹೊರಡು. ಇದೇನಿದು ಇಷ್ಟು ದಿನ ನನ್ನ ಸನಿಹಕ್ಕೆ ಆತರಿಯುತ್ತಿದ್ದ ಪರಮಾತ್ಮನು ಇಂದು ನನ್ನನ್ನು ಒಳಗೆ ಹೋಗು ಹೋಗು ಎನ್ನುತ್ತಿರುವುದಲ್ಲ? ಇರಲಿ, ನಿನ್ನ ಲೀಲೆಯೇ ಲೀಲೆ. ನಾನೀಗ ಹೋಗುತ್ತೇನೆ. ನೀರಲ್ವಾ?
ಅಲ್ಲೇ ನಡೆಯೋ ಬರಕ್ ಬರ್ವಾ ನಡೆಯ ದುರ್ಯಾಸನ ಬರ್ಬೇಕು ಓ ಕೋರೆಸ್ಸಾ
ಅಪಚಾರವಾಯಿತು ಬಂದವನು ನನ್ನನ್ನು ಎಬ್ಬಿಸಕ್ಕಿಲ್ಲವೇ ಭಾಷೆವೇನೋ ಭಾಷೆ ಬಂದವರು ನನ್ನನ್ನು ಎಬ್ಬಿಸುವುದಕ್ಕಿಲ್ಲ ಮಾತಾಡೋ ಕೃಷ್ಣ ಪರಮಾತ್ಮ ಮಾತಾಡ ಮಾತಾಡೋ ಆದ್ಮೇಲೆ ಬಂದವನು ನನ್ನನ್ನು ಎಬ್ಬಿಸುವುದಕ್ಕಿಲ್ಲವೇ ಇಲ್ಲದೆ ಬಂದ ಕಾರಣವೇನು ವಾಸುದೇವ ಮೊದಲು ಬಂದ ನನ್ನನ್ನು ಬಿಟ್ಟು ಆ ಅರ್ಜುನನನ್ನು ಉಪಚರಿಸುತ್ತಿವೇನ ಇದು ನ್ಯಾಯವೇ ಸುಯೋಧನ ನಾನು ಎದ್ದ ಕೂಡಲೇ ಮೊದಲು ಕಂಡದ್ದು ಅರ್ಜುನನನ್ನು ಹಾಗಾಗಿ ಅವನನ್ನು ಮೊದಲು ಮಾತನಾಡಿಸಿದೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ನಿನ್ನ ಮನದ ಅನಿಷ್ಟವನ್ನು ತಿಳಿಸು ಅನಿಷ್ಟ ಅಲ್ವೋ ಅಭೀಷ್ಟ ನಿನ್ನ ಮನದ ಅಭೀಷ್ಟವನ್ನು ತಿಳಿಸು ವಾಸುದೇವ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿದ್ದೇನೆ ಅರ್ಜುನ ನೀನು ಬಂದ ಕಾರಣವು ಇದೇ ಅಯ್ಯೋ ಇದು ಒಳ್ಳೆಯ ಒಳ್ಳೆಯ ಪ್ರತಿನಿಧಿಗೆ ಬಂದಿದ್ದಲ್ಲ ಅವನೇನ ಎತ್ಕೊಳ್ತಾನೆ ನೀನೇನೋ ಹೇಳ್ತೀಯ ನೋಡು ಬಂದು ಸಾಯೋ ಏನೈತೆ ಅಂತ ಅದೇ ಲೇಖೆ ಮೇಡ್ರೆ ಏನು ಅದೇ ಇಲ್ಲಿ ಬಂದು ಸಾಯಿ ಅಂದಲ್ಲ ಅದೇ ಬಂದಿದ್ದೆ ನನ್ನ ದಿದಿಗೆ ಸಿಗಲೈತ್ ನೋಡಪ್ಪ ಓ ಅದಾ ಒಳ್ಳೆಯ ಸಂಕಟಕ್ಕೆ ಬಂದಿದ್ದಲ್ಲ ಜನಾದನ ನೀನು ಮಾತ್ರ ನನಗೆ ಸಹಾಯ ಮಾಡಬೇಕು ಮೊದಲೇ ಜನಾದನ ಅಂತೆ ಏ ನೀ ಸುಮ್ತಿರಪ್ಪ ನೀನ್ ಡೈಲಾಗೆ ಬರ್ತಿಲ್ಲ ಅವನು ಬೈತವನೆ ಕೃಷ್ಣ ಪರಮಾತ್ಮಗಳು ಜನಾರ್ದನ ಅನ್ನು ಇಲ್ಲ ವಾಸುದೇವ ಅನ್ನು ಜನಾದನ ಅಂತೆ ಜನಾದನ ವಾಸುದೇವ ನೀನು ಮಾತ್ರ ನನಗೆ ಸಹಾಯ ಮಾಡಲೇಬೇಕು ದೇವ ನನಗೀಗ ನಿರಾಳವಾಯಿತು
ಅರ್ಜುನ, ಎಂತಹ ಅಪಕಾರ ಮಾಡಿಬಿಟ್ಟೆ, ನಾನೊಬ್ಬನೇ ಏನು ಮಾಡಕ್ಕಾಯ್ತದೆ? ನೀನು ರಥದಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು, ಇವನ ಕೊರಡಾಡ್ತಾನೆ. ನಾನು ಯಾವ್ದನ್ನು ಸುಡ್ಲಿ ನನ್ನ ಮಗನೇ, ಪರಮಾತ್ಮ ಹತ್ರ ಮಾತಾಡೋ ರೀತಿ ನೀನು. ಪರಮಾತ್ಮ, ನೀನು ರಥದಲ್ಲಿ ಕುಳಿತು ಬಿಟ್ಟರೆ ಸಾಕು, ಹಿಂಗ ಹೇಳಪ್ಪ. ಪರಮಾತ್ಮ, ನೀನು ರಥದಲ್ಲಿ ಕುಳಿತು ಬಿಟ್ಟರೆ ಸಾಕು, ರಥದ ಚಕ್ರಗಳು ನಿಮ್ಮ ಸುದರ್ಶನದ ಚಕ್ರದಂತೆ ತನ್ನಿತಾನೆ ರಥದ ಚಕ್ರಗಳು ತನ್ನಿಂದಾನೇ ತಿರುಗುತ್ತವೆ. ಇಲ್ಲಿ ನಿಲ್ಸಪ್ಪ ಸಾಕು, ತಿರುಗಿಸ್ಬೇಡ ಇನ್ನು. ರಥದ ಚಕ್ರಗಳು ತನ್ನಿಂದಾನೇ ತಿರುಗುತ್ತವೆ. ನಡೆಯನ್ನ ಧರ್ಮಾದಾಯ ನಮ್ಮ ಬರುತ್ತೇನೆ ನಿರೀಕ್ಷಿಸುತ್ತಿರುವ ಕೃಷ್ಣ ನಡೆ ಅಣ್ಣ ಧರ್ಮರಾಯ ನಮ್ಮ ಬರುವಿಕೆಯನ್ನೇ ನಿರೀಕ್ಷಿಸುತ್ತಿರುವನು ಅನ್ನು. ನಡೆ ಅಣ್ಣ ದೂರ ದೂರ ಮಾಡಿ ಹೇಳ. ನಡೆ ಅಣ್ಣ ಧರ್ಮರಾಯ ನಮ್ಮ ಬರುವಿಕೆಯನ್ನೇ ನಿರೀಕ್ಷಿಸುತ್ತಿರುವನು. ಅರ್ಜುನ, ಅರ್ಜುನ ಇಂದು ಇಲ್ಲಿಯೇ ಇದ್ದು ಕೂಟೋಪಚಾರಗಳನ್ನ ಸ್ವೀಕರಿಸಿ ವಿಶ್ರಾಂತಿ ಪಡೆದು ಹೊರತಾರೆ ಹೋದರಾತು, ಬೆಳಿಗ್ಗೆ ಹೋದರಾಯ್ತು, ಬೆಳಗ್ಗೆ ಹೋದರಾತು. ಹಾಗೇ ಆಗಲಿ. ಏ ಅದ್ಯಾಕೋ ಅವ್ನು ಸಾಯಿಸ್ತಿದ್ಯ ಅವನ್ನ? ಅದು ನೀ ನಾಟ್ಕ ಮುಗಿತು ಲೈಟ್ ಆಯ್ತು.